ಯಾರಾದ್ರೂ ಇದ್ದೀರಾ? ಇದ್ರೆ ಏನಾದ್ರೂ ಒಂದು ಸೈನ್ ಮಾಡಿ. ನಾವು ನಿಮ್ಗೋಸ್ಕರನೇ ಬಂದಿರೋದು. ನೀವು ನಮ್ಮ ಎದುರುಗಡೆ ಬರೋವರೆಗೂ ನಾವೆಲ್ಲೂ ಹೋಗಲ್ಲ. ನಮ್ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ? ಇಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಾ ಇರೋದು ನೀವೇನಾ? ನಾವು ನಿಮ್ಗೋಸ್ಕರನೇ ಬಂದಿರೋದು. ನಮ್ ಜೊತೆ ಮಾತಾಡೋಕೆ ಇಷ್ಟ ಇದೆಯಾ? ಗಂಡ ಹೆಣ್ಣ ಇದ್ರೆ ಏನಾದ್ರೂ ಅಂದ್ರೆ ಸೈನ್ ಮಾಡಿ. ನೀವು ಎಲ್ಲೇ ಹೋದ್ರು ನಮ್ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಾವು ಬರ್ತಾ ಇದೀವಿ ನಿಮ್ ಜಾಗಕ್ಕೆ ನಿಮ್ಮನ್ನ ಹುಡುಕೊಂಡು. ಇಷ್ಟು ಓವರ್ ಆಲ್ ಸೊ ಒಂದು ಇಷ್ಟು 8 ವರ್ಷದಲ್ಲಿ ನಾವು ಏನೇನು ಮಾಡಿದ್ವಿ
ಎಲ್ಲೆಲ್ಲಿ ತಪ್ಪು ಮಾಡಿದ್ವಿ, ಎಲ್ಲೆಲ್ಲಿ ಏನೇನಾಯ್ತು. ಸೊ ಆ ಓವರ್ ಆಲ್ ಎಕ್ಸ್ಪೆರಿಮೆಂಟು ಟ್ರಾಪ್ಸ್ ಕಡೆಯಿಂದ ಒಂದೊಂದು ಪ್ರೊಸೀಜರ್ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರಿ. ಈಗ ಸೋಲ್ ಎಲ್ಲ ಸ್ಪಿರಿಟ್, ಈಗ ನಿಮ್ಮ ಭಾಷೆಯಲ್ಲಿ ಏನೇ ಹೇಳ್ತೀರೋ ಅದನ್ನ ಒಂದು ಕರ್ಸ್ತಾನ. ಎಲ್ಲ ಕಡೆ ಹೋದಾಗ ಎಲ್ಲ ಕಡೆ ಇತ್ತು, ಎಲ್ಲ ಕಡೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ಓಕೆ ಸೊ ಇದಕ್ಕೊಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋಣ, ಒಂದು ಇದು ಮಾಡೋಣ ಅಂತ ಹೇಳಿ. ಸೊ ಮುಂಚೆ ಬೇರೆಯವರು ಗೋಸ್ಟ್ ಹಂಟರ್ಸ್ ಅಂತ ಏನಿದ್ರು, ಸೊ ಅವ್ರು ಏನ್ ಮಾಡ್ತಾ ಇದ್ರು, ಮತ್ತೆ ಬೇರೆಯವ್ರು ಏನ್ ಮಾಡ್ತಾ ಇದ್ರು, ಈಗ ಹಿಂದೂ ಕಡೆ ಏನಾದ್ರು, ಮುಸ್ಲಿಮ್ಸ್ ಕಡೆ ಆಗಲಿ, ಬೇರೆ ಬೇರೆ ಟ್ರೆಡಿಷನಲ್ ಅವರವ್ರು ಏನೇನ್ ಮಾಡ್ತಾ ಇದ್ರು, ಅದನ್ನೆಲ್ಲ ಒಂದು ಇನ್ಫಾರ್ಮೇಶನ್ ನಾವು ಗ್ಯಾದರ್ ಮಾಡಿಕೊಂಡು ನಮ್ದೇ ಆದಂತ ಓನ್ ಐಡಿಯಾಸ್ ನ ಯೂಸ್ ಮಾಡಿ, ಸೊ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಏನಾದ್ರೂ ಒಂದು 100% ರಿಸಲ್ಟ್ ಸಿಗುತ್ತಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೋಸ್ಕರ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲ, ಒಂದು 50 ಪ್ರೊಸೀಜರ್ಸ್ ನ ರೆಡಿ ಮಾಡಿದ್ವಿ. ಸೊ ಇದ್ರಲ್ಲಿ ನಮ್ಗೆ ಏನೇನ್ ಬೇಕು ಪ್ರಿಕಾಷನ್ಸು, ಆ ಪ್ರಿಕಾಷನ್ಸ್ ಎಲ್ಲ ಸೇಫ್ಟಿ ಮೆಷರ್ಸ್ ಎಲ್ಲ ಮಾಡ್ಕೊಂಡಿದ್ವಿ. ಬಟ್ ಇದ್ರಲ್ಲಿ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ಇದ್ರಲ್ಲಿ ನಾವು ಮಾಡಿರೋದೆಲ್ಲ 100% ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ಹೇಳಕ್ಕಾಗಲ್ಲ, 100% ಫೇಲ್ಯೂರ್ ಆಗ್ತೀವಿ ಅಂತಾನೆ ಹೇಳಕ್ಕಾಗಲ್ಲ. ಏನ್ ಬೇಕಾದ್ರೂ ಆಗ್ಬೋದು, ಯಾಕಂದ್ರೆ ನಾವು ತಗೊಂತ ಇರೋದೇ ರಿಸ್ಕ್, ಮಾಡ್ತಾ ಇರೋದೇ ರಿಸ್ಕ್ ಜಾಬ್. ಸೊ ಈ ರಿಸ್ಕ್ ಜಾಬ್ ಅಲ್ಲಿ ಇವಾಗ ನಮ್ಮ ಮುಂದೆ ಏನಿದೆ, ಈಗ ಒಂದು ಮಂಡಲ ತರ ಹಾಕಿ 4 ಕ್ಯಾಂಡಲ್ ಇಟ್ಬಿಟ್ಟು ಏನ್ ಮಾಡ್ತಾ ಇದೀವಿ. ಸೊ ಈ ಮಂಡಲದ ಏನಾಗತ್ತೆ ಅಂತಂದ್ರೆ, ನಮ್ಗೆ ಒಂದು ಕಮ್ಯುನಿಕೇಶನ್ಗೆ ಒಂದು ಈಸಿ ಒಂದು ಮೀಡಿಯಂ ತರ ಆಗುತ್ತೆ. ಸೊ ಈ ಮೀಡಿಯಂ ಅಲ್ಲಿ ನಮ್ಮ ಮುಂದೆ ಏನಿರುತ್ತೆ, ಇಲ್ಲ ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತ ಏನಿರುತ್ತೆ, ಕಣ್ಣಿಗೆ ಕಾಣಿಸ್ತಿರೋದು ಅಂತ ಒಂದು ನೆಗೆಟಿವ್ ಎನರ್ಜಿ ಅಂತ ನಾವು ಏನ್ ಹೇಳ್ತೀವಿ, ಅದನ್ನ ಕರೆಸಿ ನಾವು ಮಾತಾಡೋದಕ್ಕೆ ನಮ್ಗೆ ಯೂಸ್ಫುಲ್ ಆಗೋ ತರ ಒಂದು ಬಾಂಡಿಂಗ್ ನ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದೀವಿ. ಸೊ ಈ ತರ ಒಂದು ನಾವು ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಸೊ ಈ ಪ್ಲೇಸ್ ಅಲ್ಲಿ ನಮಗ್ ಬಂದಿರೋ ಒಂದು ಇನ್ಫಾರ್ಮೇಶನ್ ಪ್ರಕಾರ ತುಂಬಾ ಅಂದ್ರೆ ತುಂಬಾನೇ ಅಂದ್ರೆ ತುಂಬಾ ನಾವು ಈ ಒಂದು ಪ್ರೊಸೀಜರ್ ನ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡಿದೀವಿ. ಸೊ ಮಿನಿಮಮ್ ಅಂತಂದ್ರೂ ಸುಮಾರು ಒಂದು 8 ಕುತ್ಕೊಂಡು ಸ್ಟಡಿ ಮಾಡಿದ್ವಿ. 8 ಕುತ್ಕೊಂಡು ಸ್ಟಡಿ ಮಾಡಿ ಒಂದು ಪ್ರೊಸೀಜರ್ ನ ರೆಡಿ ಮಾಡಿದೀವಿ. ಸೊ ಈಗ ನಮ್ಗೆ ಅದಕ್ಕೆ ಬೇಕಾಗಿರುವಂತ ಒಂದು ಎಲ್ಲಾ ತರ ಒಂದು ರೆಡಿ ಮಾಡ್ಕೊಂಡು ಅದು ಕರೆಕ್ಟ್ ಆಗಿರೋ ಒಂದು ಪ್ಲೇಸ್ ಆಗಿದೆ. ಪ್ಲೇಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಭಯಂಕರವಾದ ಪ್ಲೇಸ್. ಸೊ ಇದು ಹಿಸ್ಟ್ರಿ ಕೆದಕ್ತಾ ಹೋದ್ರೆ ನಮಗೆ ಸಿಕ್ಕಿರೋ ಒಂದು ಇನ್ಫಾರ್ಮೇಶನು ಇಲ್ಲ ಬೈಟ್ಸ್ ಆಗಲಿ ಇಲ್ಲ ಒಂದು ಎವಿಡೆನ್ಸಸ್ಗಳಾಗಲಿ, ಸೊ ಅದನ್ನೆಲ್ಲ ಸ್ಟಡಿ ಮಾಡಿದಾಗ ಓಕೆ ಸೊ ನಾವು ಈ ತರ ಈ ಪ್ರೊಸೀಜರ್ನ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ನಾವು ಮಾಡಿದಾಗ ನಮ್ಗೆ ಏನಾದರೂ ಒಂದು 100% ರಿಸಲ್ಟ್ ಸಿಗ್ಬೋದು. ಸೊ ಆ ಮೂಮೆಂಟ್ ಅಲ್ಲಿ ಆ ಒಂದು ಇದರಲ್ಲಿ ನಮಗೆ ಏನ್ ಬೇಕೋ ಅದು ಸಿಗುತ್ತೆ ಅನ್ನೋ ಒಂದು ಒಂದು ಕಾರಣಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಸ್ಟಡಿಯಾಗಿ ಕುತ್ಕೊಳ್ಳಿ, ಸೊ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ, ಆರಾಮಾಗಿ ಕುತ್ಕೊಳ್ಳಿ. ಸೊ ನೆಗೆಟಿವ್ ಫೀಲಿಂಗ್ಸ್ ಏನು ಬೇಡ, ಎಲ್ಲ ಪಾಸಿಟಿವ್ ಆಗಿರಿ, ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಏನ್ ಪರ್ಫಾರ್ಮ್ ಆಗುತ್ತೆ ಆ ಪರ್ಫಾರ್ಮೆನ್ಸ್ಲಿ ಕುತ್ಕೊಳ್ಳಿ. ಏನಾಗುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ, ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸೊ ನೋಡೋಣ ಒಂದು ಏನಿದೆ ಇದನ್ನ ಮಾಡಿಬಿಟ್ಟು ಒಂದು ರಿಸಲ್ಟ್ ಅಥವಾ ಏನಾಗುತ್ತೆ ಅನ್ನ ತಿಳ್ಕೊಳ್ಳೋಣ. ಕಮ್ಯುನಿಕೇಶನ್ ಅಲ್ಲಿ ಈ ಮನೇಲೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಮನೇಲಿ ಯಾರಾದ್ರೂ ಒಬ್ರು ಇದ್ರೆ ಸೊ ಅವರಿಂದ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ, ಅಕ್ಕಪಕ್ಕ ಇದು ಫುಲ್ ಬಯಲಿದೆ ಆ ಕಡೆ ಎಲ್ಲ, ಯಾರಿಗೆ ಏನು ಅಂತ ಏನ್ ಎಲ್ಲಿ ಏನಾಗ್ತದೆ ಅಂತ ಕೂಡ ನಮಗೆ ಗೊತ್ತಿಲ್ಲ. ಸೊ ಕಮ್ಯುನಿಕೇಶನ್ ಹೋಗ್ತೀನಿ. ಸೊ ಕಮ್ಯುನಿಕೇಶನ್ ಹೋದಾಗ ಮೇ ಬಿ ಸಮಟೈಮ್ಸ್ ಸಿವಿಯರು ಆಗ್ಬೋದು, ಇಲ್ಲ ಸಮಟೈಮ್ಸ್ ರೆಸ್ಪಾನ್ಸ್ ಕೂಡ ಸಿಗ್ದಿರ ಇರ್ಬೋದು. ಸೊ ಅಂತ ಟೈಮಲ್ಲಿ ಪೇಷನ್ಸ್ ಆಗಿರ್ಬೇಕು ನಾವು. ಸೊ ಇನ್ ಕೇಸ್ ನಮ್ಗೇನೋ ರೆಸ್ಪಾನ್ಸ್ ಟಕ್ಕಂತ ಸಿಕ್ಬಿಡ್ತು ಅಂತಂದ್ರೆ ಅವಾಗ ನಾವು ಏನಂದ್ರೆ ಒಂದು ಕಾನ್ಸಂಟ್ರೇಷನ್ ಕಳ್ಕೊಳ್ಳೋದ್ಬಾರ್ದು. ಕಾನ್ಸಂಟ್ರೇಷನ್ ಕಳ್ಕೊಳ್ತಾರೆ ಓಕೆ ಕುತ್ಕೊಂಡು ರಿಲ್ಯಾಕ್ಸ್, ಏನ್ ಪ್ರಾಬ್ಲಮ್ ಏನೂ ಆಗಲ್ಲ, ಇಲ್ಲ ಏನೊಂದು ದೊಡ್ಡದು ಇದಾಗಲ್ಲ. ಸೊ ಬಟ್ ನಾವ್ ಹೆಂಗ್ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತೀವಿ ಅದನ್ನ ಅದೇ ರೀತಿಯಲ್ಲಿ ಎಂಡ್ ಮಾಡಿಬಿಟ್ರೆ ಸೊ ಯಾರಿಗೂ ಏನೋ ತೊಂದರೆ ಇಲ್ಲ. ಆಲ್ರೆಡಿ ಅವರಿಬ್ರು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಂಗಾಗಿ ನಾನು ಅದು ಅವ್ರಿಗೆ ಹೇಳಬೇಕಾಗಿಲ್ಲ, ಅದನ್ನ ನಿಮಗೋಸ್ಕರ ನಾನು ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ನನ್ನ ಹೆಸರು ಅಮಿತ್ ಅಂತ. ಸೊ ನಾನು ಈ ಟೀಮಲ್ಲಿ ಅವಾಗಿಂದ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಸೊ ಈ ಜಾಗಕ್ಕೆ ನಾವು ಬಂದಿರೋ ಒಂದು ಉದ್ದೇಶ ಇಲ್ಲಿರೋರ್ಗೆ ಆಲ್ರೆಡಿ ಮುಂಚೆನೆ ಗೊತ್ತಿರಬೇಕು ಅಂತ ಅನ್ಕೋತಾನೆ. ಇವಾಗ ನಾನು ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತಾ ಇನಿ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇನಿ. ನಮ್ದೇ ಓನ್ ಆಗಿರೋ ಒಂದು ಪ್ರೊಸೀಜರ್ನ ಯೂಸ್ ಮಾಡಿ
ನಿಮ್ಮ ಹತ್ರ ಮಾತಾಡಿ ನಿಮ್ಗಾಗಿರೋ ಕಷ್ಟ ನಷ್ಟ, ಇಲ್ಲಿ ಏನಾಗ್ತದೆ, ಏನು ನಡೀತಾ ಇದೆ ಅಂತ ಒಂದು ತಿಳ್ಕೊಳ್ಳೋದು ಒಂದು ಕುತೂಹಲ ನಮ್ಮಲ್ಲಿದೆ. ಸೊ ಈಗ ನಮ್ಮ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ನಿಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಕೊಡಬಾರ್ದು. ಸೊ ನಮ್ಮಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನೀವು ಅದೇ ರೀತಿ ನನ್ನೊಬ್ಬನೇ ಅಲ್ಲ, ಇಲ್ಲಿ ಯಾರನ್ನೇ ಆಗಲಿ ತೊಂದರೆ ಕೊಡಬೇಡಿ. ನಿಮ್ಮ ಮನಸ್ಸಿಗೆ ನಾವೇನು ಇದು ಮಾಡೋದಿಲ್ಲ. ಸೊ ನಿಮ್ಗೆ ಏನಾಗಿದೆ ಅದಕ್ಕಿಂತ ಬೇಜಾರಾಗುವಂತ ಒಂದು ಸಂಗತಿನೇ. ಸೊ ನಾನೊಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನಮ್ಗೊಂದು ಸರಿಯಾಗಿ ಉತ್ತರ ಸಿಕ್ಕಿದ್ರೆ ಖಂಡಿತ ಈ ಜಾಗ ನಾವು ಬಿಟ್ಟು ಆದಷ್ಟು ಬಿಟ್ಟು ಬೇಗ ಬಿಟ್ಟು ಬೇಗ ಹೋಗ್ತೀವಿ. ಸೊ ದಯವಿಟ್ಟು ನಮ್ಗೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇದನ್ನ ಒಂದು ನನ್ನ ಮತ್ತು ನನ್ನ ಟೀಮ್ ಕಡೆಯಿಂದ ಒಂದು ರಿಕ್ವೆಸ್ಟ್. ಈ ಮನೆ, ಈ ಜಾಗ ಏನಿದೆ, ಸೊ ಆ ಜಾಗ ನಿಮ್ದು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಇವಾಗ ಅಟ್ ಪ್ರೆಸೆಂಟ್ ಈ ಟೈಮಲ್ಲಿ ನಮ್ಮ ಜೊತೆಗೆ ನಮ್ಮ ಟೀಮ್ ಅವರು ಇಷ್ಟು ಜನ ಬಿಟ್ಟು ಬೇರೆ ಯಾರಿಲ್ಲ ಈ ಜಾಗದಲ್ಲಿ. ಸೊ ನಾವು ಬಂದಿರೋದು ನಿಮ್ಗೇನಾದರೂ ತೊಂದರೆ ಆಗ್ತಾ ಇದೆಯೋ, ತೊಂದರೆ ಆಗ್ತಿದ್ರೆ ನನಗೆ ಯಾವುದೇ ರೀತಿಯಾಗಲಿ ನಿಮ್ಮ ಉತ್ತರ ಕೊಡಿ. ಯಾವುದೇ ರೀತಿಯಾಗಿ ಉತ್ತರ ಕೊಡಿ, ಹೇಗಾದರೂ ಕೊಡಿ, ನಿಮ್ಗೆ ಹೇಗಾಗುತ್ತೋ ಆಗ ಕೊಡಿ, ಆದರೆ ನಮಗೆ ತೊಂದರೆ ಕೊಡಬೇಡಿ. ನಾವಿಲ್ಲಿ ಬಂದಿರೋ ನಿಮ್ಗೆ ತೊಂದರೆ ಆಗ್ತಾ ಇದೆಯಾ? ನೀವೇನಾದರೂ ಸೌಂಡ್ ಮಾಡ್ಬೋದು, ಇಲ್ಲ ಬೀಳಿಸ್ಬೋದು, ಬಟ್ ಅದರಿಂದ ನಮಗೆ ಉತ್ತರ ಸರಿಯಾಗಿ ಸಿಗೋದಿಲ್ಲ. ಇಲ್ಲಿದ್ರೆ ಬನ್ನಿ, ನಾವು ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀವಿ, ನೀವು ನಮ್ಮ ಹತ್ರ ಮಾತಾಡಿ. ಇಲ್ಲೇನ ಒಂದು ರೆಡಿ ಮಾಡಿದ್ದೀವಿ, ಸೊ ಇದರಲ್ಲಾದರೂ ಉತ್ತರ ಕೊಡಿ. ಇಲ್ಲ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿನೇ ಉತ್ತರ ಕೊಡಿ. ನನ್ನ ಮೊದಲನೇ ಕ್ವಶನ್ ಆಗಿತ್ತು, ನಾನು ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀನಾ ಅಂತ, ಅದಕ್ಕೆ ನನಗೆ ಉತ್ತರ ಬರಲಿಲ್ಲ. ಈ ಕ್ಷಣದಲ್ಲಿ ಇವಾಗ ನೀವು ಇಲ್ಲಿದ್ದೀರಾ, ನನಗೇನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ನಾನು ನಿಮ್ ಜೊತೆ ಮಾತಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗ್ತಾ ಅಲ್ವಾ? ಅದಕ್ಕಾದ್ರೂ ಉತ್ತರ ಕೊಡಿ, ನಾನು ಮಾತಾಡುತ್ತಿಲ್ಲ, ರೆಸ್ಪಾನ್ಸ್ ಮಾಡಿ. ನೀವು ರೆಸ್ಪಾನ್ಸ್ ಮಾಡಿದಿರ, ನಾನು ಈ ಜಾಗ ಬಿಟ್ಟು ಕರೋದಕ್ಕಾಗೋದಿಲ್ಲ, ಕರೋದೂ ಇಲ್ಲ. ನಾಲ್ಕು ಕ್ಯಾಂಡಲ್ ಇದೆ, ನಾಲ್ಕು ಕ್ಯಾಂಡಲ್ ಯಾವ್ದಾದ್ರು ಒಂದು ಕ್ಯಾಂಡಲ್ ಆರಿದ್ರು ಕೂಡ ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಆರಿಸ್ತೀರಾ? ನಿಂಬೆಣ್ಣೆ ಇದೆ, ಆ ನಿಂಬೆಣ್ಣೆ ಜರುಗಿಸ್ತೀರಾ? ಅವ್ರಿಗೆ ನಿಮ್ಗೆ ಅನುಕೂಲ ಆಗ್ಲಿ ಮಾತಾಡೋದಕ್ಕೆ, ಒಂದು ರೆಸ್ಪಾನ್ಸ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಈ ಒಂದು ಅರೇಂಜ್ಮೆಂಟ್ಸ್ ನ ಮಾಡಿರೋದು. ಈ ಕ್ಷಣದಲ್ಲಿ ನೀವು ಎಲ್ಲೇ ಇದ್ರು ಬನ್ನಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ, ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗ್ತೀವಿ. ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಮ್ಮ ಬೇರೆ ಟೀಮ್ ಅವ್ರು ಮಾತಾಡ್ತಾರೆ. ಪ್ರವೀಣ್, ನೀವೇ ಮಾತಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಅಮಿತ್ ಅವರು ನಿಮ್ ಜೊತೆ ಮಾತಾಡಕ್ಕೆ ಎಷ್ಟೊಂದು ಟ್ರೈ ಮಾಡಿದ್ರು, ಆದ್ರೆ ನೀವು ರೆಸ್ಪಾಂಡೇ ಮಾಡಲಿಲ್ಲ. ಇಲ್ಲಿ ನೋಡ್ತಾ ಇರೋಂಗೆ ಅರೇಂಜ್ಮೆಂಟ್ಸ್ ಮಾಡಿದೀವಿ ಅಂತ ಕೂಡ ಹೇಳಿದ್ರು ಅವರು, ಬಟ್ ನೀವು ಎದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದಮೇಲೆ ನಾವಿಲ್ಲಿಂದ ಹೋಗಲ್ಲ. ಇಲ್ಲಿ 5 ಜನ ಕೂತ್ಕೊಂಡಿದ್ದೀವಿ ನಾವು ಸುತ್ತ, ಇಷ್ಟರೊಳಗಡೆ ಯಾರನ್ನೂ ಚೂಸ್ ಮಾಡ್ಕೋಬೋದು. ನೀವು ನಮ್ಗೆ ಏನು ಬೇಕಾಗಿದೆ ಅಂತಂದರೆ, ನೀವು ಎಷ್ಟು ಜನ ಇದ್ದೀರಾ ಇಲ್ಲಿ, ನಿಮ್ಮ ಜೊತೆ ಏನು ಇನ್ಸಿಡೆಂಟ್ ಆಗಿತ್ತು, ಯಾವಾಗ ಸತ್ರಿ, ನಿಮ್ಗೆ ಏನಿದೆ ಪ್ರಾಬ್ಲಮ್ಮು, ನಿಮ್ಗೆ ಏನು ಬೇಕಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಇಲ್ಲಿ ಜನಕ್ಕೆ ಸಾಕಷ್ಟು ನೀವು ಪ್ರಾಬ್ಲಮ್ ಕೊಡ್ತಾ ಇದ್ದೀರಿ ಅಂತ ಗೊತ್ತಾಯಿತು, ಅವ್ರು ನಮ್ಗೆ ಕರೆಸಿದ್ದಾರೆ ಇಲ್ಲಿ. ನಾವು ನೀವು ಪ್ರಾಬ್ಲಮ್ ಕೊಡಕ್ಕೆ ಬಂದಿಲ್ಲ ಇಲ್ಲಿ, ನೀವೇನ್ಕಿದ್ದೀರಾ ಅಂತ ಗೊತ್ತಾಯ್ತು ಅಂತಂದರೆ
ಈ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋಕ್ಕೆ ಬೇರೆ ಜನ ಇರ್ತಾರೆ, ಅವ್ರನ್ನ ಕರ್ಕೊಂಬಂದು ನಿಮಗೆ ಡೆಫಿನೆಟಾಗಿ ಹೆಲ್ಪ್ ಮಾಡ್ತೀವಿ ನಾವು. ಸೊ ನೀವು ಯಾವುದೇ ಥರ ಯಾವುದೇ ಸೋರ್ಸ್ ಇಸ್ಕೊಂಡು ಅಥವಾ ಯಾವುದನ್ನೇ ಯುಟಿಲೈಸ್ ಮಾಡಿಕೊಂಡು ನಮಗೆ ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ನಾನು ನಿಮಗೆ ರಿಕ್ವೆಸ್ಟ್ ಮಾಡಲ್ಲ ನಮ್ಮನ್ನು ಏನಾದರೂ ಮಾಡಿ ಅಂತ. ರೆಸ್ಪಾನ್ಸ್ ಮಾಡಿ, ಏನಾದರೂ ಉತ್ತರ ಕೊಡಿ. ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಒಂದು ಸಾವು ಅಸಹಾಯಕ ಸಾವು ಅಂತ ಒಂದು ಕೇಳ್ಪಟ್ಟೆ. ಬಟ್ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನಮ್ಮ ಟೀಮ್ಗಾಗಲಿ ನಮ್ಮವ್ರಿಗಾಗಲಿ ಇಲ್ಲ ನನಗಾಗಲಿ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಬಂದಿರೋದು. ನೀವು ನಮಗೆ ಉತ್ತರ ಕೊಡಿ, ನಮ್ಮ ಕೈಲಾಗಿದ್ದ ಸಹಾಯ ಆಗಲಿ ಇಲ್ಲ ಏನಾಗುತ್ತೋ ಅದನ್ನು ನಾವು ಮಾಡ್ತೀವಿ. ನಮ್ಮ ಕೈಲಿ ಮಾಡೋಕ್ಕಾಗದೇ ಕೂಡ ಇರ್ಬೋದು, ಬಟ್ ಆದರೆ ನಮ್ಮ ಒಂದು ಉದ್ದೇಶ ಈಗ ಈಡೇರಿಸಿ. ಒಬ್ರಿದಾರ ಒಬ್ರಿಗಿಂತ ಜಾಸ್ತಿ ಇದಾರ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ. ಸೊ ಜಾಸ್ತಿ ಜನ ಇದ್ರೆ ನಮಗೊಂದು ರೆಸ್ಪಾನ್ಸ್ ಮಾಡಿ. ನಾವು ಯಾರನ್ನ ಹುಡುಕ್ತಾ ಇದೀವಿ, ಅವರು ಯಾರ ಹತ್ರ ಮಾತಾಡ್ತಾ ಇದೀವಿ, ಅವ್ರನ್ನ ಬಿಟ್ಟು ಬೇರೆಯವರಿದ್ರು ಕೂಡ ನನಗೆ ಉತ್ತರ ಕೊಡಿ. ನಮ್ಗೆ ಗೊತ್ತಾಗತ್ತೆ, ಓಕೆ ಇಲ್ಲಿ ಅವರಿಲ್ಲ ಬೇರೆಯವರಿದ್ದಾರೆ ಅಂತ ತಿಳ್ಕೊಂತೇವೆ. ಇಲ್ಲ ಅವರೇ ಇದ್ರೆ, ನಾವು ಹುಡ್ಕೊ ಬಂದಿರೋ ವ್ಯಕ್ತಿನೇ ಇದ್ರೆ ನೀವೇ ಮಾತಾಡಿ ಮಾತಾಡಿ ಇಲ್ಲ ಅಂತಂದ್ರೆ ಏನಾಗುತ್ತಾದ್ರೂ ಏನ್ ಬೇಕಾದ್ರೂ ಮಾಡಿ, ನಾವು ವೇಟ್ ಮಾಡ್ತೀವಿ. ಅದಕ್ಕೆ ನಮ್ಮನ್ ಬಿಟ್ಬಿಟ್ಟು ಇನ್ನೂ ನಾಲ್ಕು ಜನ ಇದ್ದಾರೆ ನನ್ನ ಪಕ್ಕ ಕೂತ್ಕೊಂಡಿರೋರು. ವೇಣು ಅಂತ, ಅಮಿತ್ ಅವ್ರ ಪಕ್ಕದಲ್ಲಿರೋರು ಗಣೇಶ್ ಅಂತ, ಅಲ್ಲಿ ಇಮ್ರಾನ್ ಅಂತ ಇದ್ದಾರೆ, ರಾಜೇಶ್ ಅಂತ ಇದ್ದಾರೆ. ಯಾರನ್ನು ಚೂಸ್ ಮಾಡ್ಬೋದು ನೀವು ಮಾತಾಡೋಕ್ಕೆ? ಯಾವುದೇ ರೀತಿಯಾದ ಸೈನ್ ಬೇಕಾದ್ರೂ ಮಾಡಬಹುದು. ನಿಮಗೆ ಪರ್ಟಿಕ್ಯುಲರ್ ಆಗಿ ಏನೇ ಮಾಡಬೇಕು ಅಂತ ಹೇಳ್ತಿಲ್ಲ. ನಾವು ನೀವು ಇವಾಗ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ, ಇದ್ರೆ ಸೈನ್ ಮಾಡಿ. ನಾಲ್ಕು ಕ್ಯಾಂಡಲ್ ಇದೆ, ಯಾವ್ದೋ ನಮ್ಮ ಕ್ಯಾಂಡಲ್ ನಾವು ಬೇಕಾದ್ರೆ ನೀವು ಆರಿಸ್ಬೋದು. ಇಷ್ಟು ಜನ ನಾವಿಲ್ಲಿ ಇಷ್ಟು ಕಷ್ಟಪಟ್ಟು ಮಾತಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರನೇ. ಕೇಳಿರೋ ಅಷ್ಟು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೂ ನನಗೆ ಯಾವುದೋ ರೀತಿಯಾಗಿ ಸರಿಯಾಗಿ ಒಂದು ಉತ್ತರ ಬಂದಿಲ್ಲ. ನಾವು ವೇಟ್ ಮಾಡ್ತೀವಿ, ನಿಮ್ಮ ರೆಸ್ಪಾನ್ಸ್ ಬಂದಮೇಲೆ ನಾನು ಬೇರೆ ಮಾತಾಡ್ತೇನೆ. ಈಗ ನಾನು ಕೇಳ್ತಾ ಇರೋದು ಇಷ್ಟೇ, ಇದು ನಿಮ್ಮ ಜಾಗ, ನಿಮಗೆ ಸಂಬಂಧಪಟ್ಟಿರೋದು ಇಲ್ಲ ಬಂದಿರೋ ತಪ್ಪು. ಈ ಕ್ಷಣದಲ್ಲಿ ನಮ್ಮೊಟ್ಟಿಗೆ ನೀವು ಇದ್ದೀರಾ ಅಂತಂದರೆ ಇಲ್ಲಿ ಏನು ವಸ್ತುಗಳಿದೆ ಆ ವಸ್ತುಗಳನ್ನೆಲ್ಲ ಉಪಯೋಗಿಸಿ ನಮಗೊಂದು ಉತ್ತರ ಕೊಡಿ ದಯವಿಟ್ಟು. ಇಲ್ಲ ನಿಮ್ಮ ಮನೆಯಿಂದ ಆಚೆ ಇದ್ದೀರಾ, ಶಬ್ದ ಮಾಡಿ ಮಾಡ್ತೀರಾ? ಗೊತ್ತಿರೋ ಪ್ರಕಾರ ಇದು ನಾಲ್ಕು ಜನ ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಕುತ್ಕೋಬೇಕು. ನಾವು ಇಲ್ಲಿ ಇಬ್ರು ಕೂತಿರೋದು ಇಲ್ಲ ಇಲ್ಲ ಮಾತಾಡ್ ಕನೆಕ್ಟ್ ಆಗ್ತಿದೆ ಅಂತ ಸೆನ್ಸ್ ಆಗ್ತಿದೆ. ಈ ಜಾಗ ತುಂಬಾ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಕೇಳ್ತಾ ಇರೋದು. ಈ ಜಾಗ ಏನಾಗಿದೆ, ಆ ಜಾಗ ನಿಮ್ದ ಉತ್ತರ ಕೊಡಿ. ಇದಕ್ಕೆ ನಿಮ್ದ ಬೇರೊಬ್ಬ ಈಗ ನೀವಿಲ್ವ ಇಲ್ಲಿ? ಆಗ್ಲಿಂದ ಎಲ್ಲರೂ ನಿಮ್ಮ ಜೊತೆಗೆ ಇಷ್ಟೊಂದು ಮಾತಾಡೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ, ನೀವು ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಮಗೆ ಬೆಳಗಿನ ತನಕ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ಬೇಕನ್ನೋ ಇಂಟ್ರೆಸ್ಟ್ ಇಲ್ಲ. ಎಲ್ಲ ಮಾತಾಡ್ಬೇಡಿ, ಹಂಗೆಲ್ಲ ಮಾತಾಡಿದ್ವಿ ಅದು ಅಗ್ರೆಸಿವ್ ಆಗುತ್ತೆ, ಆ ಥರ ಎಲ್ಲ ಮಾತಾಡ್ಬಾರ್ದು.
ಆದ್ದರಿಂದ ದಯವಿಟ್ಟು ಯಾವುದೇ ತರದ್ದಾಗಲಿ ನನಗೆ ಸೈನು ಸಿಂಬಾಲು ಅಥವಾ ಏನೇ ಇರಲಿ ಏನಾದರೂ ಬೀಳಿಸಿ ಏನು ಫೋನ್ ಕ್ಯಾಮ್ರಾ ಆಫ್ ಆಯಿತು ಕ್ಯಾಮ್ರಾ ಜಾಸ್ತಿ ಆಫ್ ಆಯಿತು ಹೌದಾ ಹ್ಞೂ ಕ್ಯಾಮ್ರಾ ಆಫ್ ಆಯಿತು ಮಾತಾಡಿ ಓಕೆ ಏನೋ ರೆಸ್ಪಾಂಡ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು ನಮಗೆ ರೆಸ್ಪಾಂಡ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು ಇಲ್ಲಿ ಅಮಿತ್ ನಿಮ್ ಜೊತೆ ಸುಮಾರು ಟೈಮ್ ಇಂದ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಾನೆ ಇದ್ದಾರೆ ನಾವು ಇವತ್ತು ಯೂಸ್ ಮಾಡಿರೋ ಮೆಥಡ್ನು ಹೊಸದು ಕಂಪ್ಲೀಟ್ಲಿ ಹೊಸದಾಗಿದೆ ಯಾರೂ ಇನ್ನೂವರೆಗೂ ಮಾಡಿಲ್ಲ ನಾವು ಬೇರೆ ಜಗದಲ್ಲೂ ಇದನ್ನು ಯೂಸ್ ಮಾಡಿ ನೋಡಿದ್ದೀವಿ ನಮ್ಗೆ ರೆಸ್ಪಾನ್ಸ್ ಬಂದಿದೆ ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಿಮ್ಮದು ಇರೋದು ಪ್ರೆಸೆನ್ಸ್ ನಿಜವಾಗ್ಲೂ ಇದೆ ಅಂತ ಗೊತ್ತಾಗಿದ್ರೆ ಇಲ್ಲೂ ಮೆಥಡ್ ನಮಗೆ ಸಕ್ಸಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ವಿ ನಾವು ಯಾಕಂತಂದ್ರೆ ಬೇರೆಯವ್ರ ಮೇಲೆ ನಾವು ಯಾವತ್ತೂ ಇದನ್ನ ಮಾಡಬೇಕು ಬೇರೆ ಪ್ಲೇಸ್ ನಲ್ಲಿ ಹೋಗಿ ನಾವು ಇದಕ್ಕೆ ಬಂದಿರೋ ಒಂದು ಅನಿಸ್ತಾರ ಪ್ರಕಾರ ನಾವೇನ್ ಮಾಡ್ತಾ ಇದೀವಿ ಅವ್ರಿಗೆ ಅದು ಇಷ್ಟ ಆಗ್ತಾರ ಅಂತ ಅನ್ಕೊಂತಾನೆ ದೇ ಡೋಂಟ್ ವಾಂಟ್ ಟು ರೆಸ್ಪಾಂಡ್ ನಮ್ ಪೇಷನ್ಸ್ ಲೆವೆಲ್ನ ಚೆಕ್ ಮಾಡ್ತಾ ಇದಾರೆ ಇವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ ಇವ್ರು ಏನು ನಮ್ಮ ಮುಂದೆ ಇವ್ರು ಏನು ಅನ್ನೋದು ಕೂಡ ಅವ್ರು ಚೆಕ್ ಮಾಡ್ತಾ ಇರ್ಬೋದು ಬಟ್ ಅದು ನಮಗ್ ಗೊತ್ತಿಲ್ಲ ಸೊ ನಾವು ಬೇರೆ ನೆಕ್ಸ್ಟ್ ಲೆವೆಲ್ ಆಫ್ ಕಮ್ಯುನಿಕೇಶನ್ಗೆ ಹೋಗಕ್ಕಿಂತ ಮುಂಚೆ ಈ ಮೊದಲನೇ ಲೆವೆಲ್ ಕಮ್ಯುನಿಕೇಶನ್ ನಾನು ಎಂಡ್ ಮಾಡ್ತೀನಿ ಬಟ್ ಆ ಒಂದು ಕ್ವಶನ್ ಇದೆ ನನಗೆ ಕೊನೆ ಕ್ವಶನ್ ಈ ಕ್ಷಣದಲ್ಲಿ ನೀವು ಎಲ್ಲೇ ಇದ್ರು ಹೇಗೆ ಇದ್ರು ಸುತ್ತಮುತ್ತ ಎಲ್ಲಿದ್ರು ಬನ್ನಿ ಇರೋ ನಾಲ್ಕು ಕ್ಯಾಂಡಲ್ ಅಲ್ಲಿ ನಾಲ್ಕು ಕ್ಯಾಂಡಲ್ ಅಲ್ಲಿ ಯಾವ್ದಾರು ಒಂದನ್ನು ಆರಿಸಿ ಇಲ್ಲ ನಿಂಬೆಹಣ್ಣ ಜರುಗಿಸಿ ಬೀಳಿಸಿ ಏನಾದರೂ ಬೀಳಿಸಿ ಏನಾದರೂ ಮಾಡಿ ನನಗೆ ಒಂದು ರೆಸ್ಪಾನ್ಸ್ ಕೊಡಿ ಮುಂದಿನ ನೆಕ್ಸ್ಟ್ ಸ್ಟೆಪ್ನ ನಾನು ತಗೊಳ್ಳೋದಕ್ಕೆ ಬೇಕಾಗಿರೋ ಒಂದು ದಾರಿನ ಮಾಡಿಕೊಡಿ ಹೊರಗಡೆಯಿಂದ ಸೌಂಡ್ ಬರ್ತಾ ಇದೆ ಬನ್ನಿ ಒಳಗಡೆ ಬನ್ನಿ ಈ ಜಾಗಕ್ಕೆ ಬನ್ನಿ ಈಗ ನಾವಿರೋ ಜಾಗಕ್ಕೆ ಬನ್ನಿ ಬರ್ಬೋದು ನಾನು ನಿಮ್ಗೆ ಯಾವ್ದು ರೀತಿ ತೊಂದರೆ ಕೊಡೋದಿಲ್ಲ ಮೂರನೇ ಸರಿ ಹೇಳ್ತಾ ಇದ್ದೀನಿ ನಾನೇ ಮಾತಾಡ್ಬೇಕು ನಿಮ್ಮ ಹತ್ರ ಬನ್ನಿ ಒಳಗಡೆ ಬನ್ನಿ ಮಾತಾಡ್ತೀನಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಕುತೂಹಲ ಇದೆ ನಮ್ಗೆ ತಿಳ್ಕೋಬೇಕು ನಾನು ನಾಲ್ಕು ಜನ ಇದಾರೆ ಇವ್ರ ಮೂಲಕ ನೀವು ಮಾತಾಡ್ತಿರೋ ಇಲ್ಲ ಇವ್ರಿಗೆ ಹಾಮ್ ಮಾಡ್ತಿರೋ ಮಾಡಿ ನನಗೆ ಮಾಡಿ ತೊಂದರೆ ಇಲ್ಲ ನಿಮಗದು ಸಮಾಧಾನ ಆಗುತ್ತೆ ಒಂದು ಖುಷಿ ಸಿಗತ್ತೆ ಅನ್ನೋದಾದ್ರೆ ಮಾಡಿ ಏನೋ ಒಂದು ತೊಂದರೆ ಆಗ್ತದೆ ಅನ್ಸುತ್ತೆ ಅವು ಆಚ ಕಡೆಯಿಂದ ಬರ್ತದೆ ನನಗೆ ರೆಸ್ಪಾನ್ಸ್ ಒಳಗಡೆ ಬರ್ತಾ ಇಲ್ಲ ಟೆಂಪರೇಚರ್ ಡಿಫ್ರೆನ್ಸ್ ಆಗ್ತದೆ ಯಾಕಾದ್ರೂ ಟೆಂಪರೇಚರ್ ಡಿಫ್ರೆನ್ಸ್ ಆಗ್ತಾ ಇದೆ ಬಟ್ ಆಚ ಕಡೆ ಕೋಲ್ಡ್ ಇದೆ ಒಳಗಡೆ ಹೀಟ್ ಇದೆ ಇದೆ ತುಂಬಾ ಹೊಸದಾಗಿ ನಮ್ದು ಟೀಮ್ಗೆ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ ಪಕ್ಕ ಕುತ್ಕೊಂಡಿರೋ ವೇಣು ಅಂತ ಅವ್ರ ಜೊತೆ ಕಮ್ಯುನಿಕೇಟು ಮಾಡ್ಬೋದು ಅವ್ರೊಬ್ರು ಮಾಡಿಲ್ಲ ನಿಮ್ ಜೊತೆಗೆ ಮಾಡ್ತೀರಾ ನನ್ನ ಹೆಸರು ವೇಣುಕುಮಾರ್ ಅಂತ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಸೊ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಂತ ಬಂದಿದ್ದೆ ಸೊ ನೀವು ನನ್ನ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಇಷ್ಟ ಇದೆಯಾ ಅಥವಾ ಇಲ್ಲ ನಾನು ಇಲ್ಲಿ ಸುತ್ತಮುತ್ತ ಇರೋ ನಾಲ್ಕು ಕ್ಯಾಂಡಲ್ ಉರಿತಾ ಇದ್ದಾರೆ ನೀವು ಅಷ್ಟು ಇಷ್ಟ ಐತೆ ಅಂದರೆ ನಿಮಗೆ ಯಾವುದಾದ್ರೂ ಒಂದು ಕ್ಯಾಂಡಲ್ ನೀವು ಆರಿಸ್ಬೋದು ಇಲ್ಲ
ಇದೇ ತಂತಿಯಿಂದ ಒಂದು ನಿಂಬೆ ಕಡಿಗೆ ಇಲ್ಲ ಅದನ್ನು ನೀವು ಶೇಕ್ ಮಾಡಬೇಕು. ಕ್ಯಾಂಡಲ್ ಆರಿಸಿ ಒಂದು ಯಾವುದು ಇಲ್ಲಿ ಕೂತಿರುವ ಪ್ರತಿಯೊಬ್ಬರು ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದಾರೆ. ಹೊಸಬ್ರಾಗ್ಲಿ ಹಣಬ್ರಾಗ್ಲಿ ಎಲ್ಲಾರ್ಗು ಬೇಕಾಗಿರೋದು ಒಂದೇ, ನಿಮ್ಮ ಉತ್ತರ. ಒಳಗಡೆ ಬನ್ನಿ, ನಾವು ಮಾತಾಡ್ತೀವಿ ನಿಮ್ಮ ಹತ್ರ. ಮುಂದೆನೆ ಬನ್ನಿ, ಕಾಣಿಸ್ಕೊಡಿ, ಏನ್ ಬೇಕಾದ್ರೂ ಮಾಡಿ. ಈ ಜಾಗ ನಿಮ್ದು ಅನ್ನೋದಕ್ಕೋಸ್ಕರ ನೀವು ಏನೇನ್ ಮಾಡ್ತಾ ಇದ್ದೀರೋ ಎಲ್ಲಾ ವಿಚಾರ ನಮ್ಗೆ ಗೊತ್ತಿರ. ನಾವು ಎರಡನೇ ಬಾರಿ ಮತ್ತೆ ನಿಮಗೋಸ್ಕರ ಸಮಾಧಾನವಾಗಿ ಕೂತು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಒಂದು ಉತ್ತರಕ್ಕೋಸ್ಕರ ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ವೇಟ್ ಮಾಡ್ತೇನೆ. ಆಚ ಕಡೆ ಇದ್ರೆ ಒಳಗಡೆ ಬನ್ನಿ, ನನ್ನ ಪಕ್ಕದಲ್ಲಿದ್ರೆ ನಮ್ಮನ್ನ ಮುಟ್ಟಿ. ಆರು ಜನ ಇದೀವಿ, ಆರು ಜನದಲ್ಲಿ ಯಾರನ್ನ ಬೇಕಾದ್ರೂ ಮುಟ್ಟಿ. ನೀವಿರೋದು ನನಗೆ ಗೊತ್ತಾಗ್ತದೆ, ಬಟ್ ನನಗೆ ಉತ್ತರ ಬೇಕು. ನಿಮ್ಮ ನೋವು ನಾನು ತಿಳ್ಕೋಬೇಕು. ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಆಗ ಅಂದ್ರೆ ಟೀಮಲ್ಲಿ ಬೇರೆಯವ್ರು ಮಾತಾಡ್ತಾರೆ, ಅವ್ರಿಗೆ ಅದು ಉತ್ತರ ಕೊಡಿ. ಮಾತಾಡಿಬೇಡ ಮೇಡಮ್, ಸ್ವಲ್ಪ ಹೈ ಪಿಚ್ಚಲ್ಲಿ ಮಾತಾಡಿ. ನಾನು ಅವಾಗೆ ನಿಮಗೆ ಹೇಳಿದೆ, ನೀವು ಬಂದಿರೋದಾದರೆ ಇವಾಗ ಸುರಣಿಗಳಿದ್ರೆ ಈ ಕ್ಯಾಂಡಲ್ ನಾಲ್ಕು ನಾನು ಏನು ಮೇಣಬತ್ತಿ ಹಚ್ಚಿದ್ದೀವೋ ಅದರ ಒಂದೆರಡು ಆರಿಸಿ, ಇಲ್ಲ ಇದೇ ತಂತಿಯಿಂದ ನಾನು ದಾರದಲ್ಲಿ ಕಟ್ಟಿರೋ ಒಂದು ನಿಂಬೆಣ್ಣೆಗೆ ಅದನ್ನು ನೀವು ಅಲ್ಲಾಡಿಸಿ. ನಾವು ಅವಾಗಿಂದ ಮೊದಲನೇ ಅಂತ ಮಾಡಿ ಅದರಲ್ಲೂ ನೀವು ಏನು ಉತ್ತರ ಕೊಡದೆ ಇವಾಗ ಎರಡನೇ ಹಂತಕ್ಕೆ ಬಂದಿದ್ದೀವಿ. ಬನ್ನಿ, ಮಾತಾಡಕ್ಕೆ ಇಷ್ಟ ಆಯ್ತಲ್ಲ, ಮಾತಾಡ್ಬೇಕಲ್ಲ ನನ್ನ ಜೊತೆ. ನಮ್ಮನ್ನೇನು ಭಯ ಬೀಳಿಸ್ಬೇಕಂತ ನಮ್ದೇನು ಇದು ಇಲ್ಲ. ಮತ್ತೊಮ್ಮೆ ನಾವು ಕೇಳ್ತಾ ಇದ್ದೀವಿ, ಈ ಜಾಗದಿಂದ ನಾನು ಎದ್ದು ಆಚೆ ಬಂದು ನೀವಿರೋ ಜಾಗ ಎಲ್ಲಿ ಏನಾಯ್ತು ಅನ್ನೋ ಒಂದು ಪೂರ್ತಿ ವಿಚಾರ ನನಗೆ ಗೊತ್ತು. ಸೊ ಅಲ್ಲಿಗೆ ಬಂದು ನಾನು ಮಾತಾಡೋದಕ್ಕಿಂತ ಮುಂಚೆ ನನಗೆ ನೀವು ಈ ಜಾಗದಲ್ಲಿ ಬಂದು ಉತ್ತರ ಕೊಡಿ. ನೀವು ಉತ್ತರ ಕೊಟ್ಟಿದ್ ಮರುಕ್ಷಣ ಅಂದ್ರೆ ನಾವಿಲ್ಲ, ನಾವಿಲ್ಲಿಂದ ಎದ್ದು ಆಚೆ ಹೋಗ್ತೀವಿ. ನಿಮ್ಗೆ ಯಾವುದೇ ರೀತಿಯಾಗಿ ನಾನು ತೊಂದರೆ ಕೊಡಲ್ಲ. ಇಲ್ಲ ತೊಂದರೆ ಆಗ್ತಾ ಇರೋದಕ್ಕೆ ಕಾರಣ ನೀವೇನಾ? ಯಾವುದೇ ರೀತಿಯಾಗಿ ಉತ್ತರ ಕೊಡಿ, ತೊಂದರೆ ಇಲ್ಲ, ಹೆಂಗಾಗುತ್ತೋ ಅವ್ನು ಕೊಡಿ. ಎರಡನೇ ಪ್ರಶ್ನೆ, ಒಬ್ಬರಿಗಿಂತ ಜಾಸ್ತಿ ಇದ್ರ ಇಲ್ಲಿ? ಕೇಳಿಸ್ತಾ ಸೌಂಡ್? ಅರ್ಗಿದನ್ನು ಹೇಗಾದ್ರೂ ಕೇಳಿಸ್ತಾ? ಗಾಳಿ ಬೀಸ್ತಾರ ಸೌಂಡ್? ಇವಾಗ ಟೆಂಪರೇಚರು ಕಡಿಮೆ ಆಗಿಲ್ಲ.
ಆಯ್ತು ಪ್ರವೀಣ್. ಬಂದಿದ್ದಾರೆ ಇಲ್ಲಿ ಪ್ರವೀಣ್? ಪ್ರವೀಣ್, ನಾನು ನಿಮ್ಗೆ ಅವಲ್ಲಿ ಹೇಳ್ತೇನೆ, ಯಾರಿಗೂ ತೊಂದರೆ ಕೊಡ್ಬೇಡಿ, ಹಾಗೆ ಮಾತಾಡಿ ಅಂತ, ಹಾಗೆ ಉತ್ತರ ಮಾಡಿ ಅಂತ. ಈ ಇನ್ವೆಸ್ಟಿಗೇಷನ್ನಲ್ಲಿ ಸಾಕಷ್ಟು ವಿಚಿತ್ರ ಘಟನೆಗಳು ನಡೀತು, ಬಟ್ ಎಲ್ಲಾನು ತೋರ್ಸೋಕ್ಕಾಗ್ತಿಲ್ಲ, ಕ್ಷಮೆ ಇರಲಿ. ಯಾಕಂದರೆ ಟೀಮ್ ಮೆಂಬರ್ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಸೊ ನಾನು ಆ ಮೆಂಬರ್ ಜೊತೆ ತುಂಬಾ ಫೈಟ್ ಮಾಡಿ ಇಷ್ಟು ಫೂಟೇಜ್ನ ಹಾಕಲು ಒಪ್ಪಿಸಿ ನಿಮ್ಮ ಮುಂದೆ ತಂದಿದ್ದೀನಿ. ತುಂಬಾ ಒಂದು ಗ್ಯಾಪ್ ತಗೊಂಡು ಇನ್ವೆಸ್ಟಿಗೇಷನ್ ಬಂದಿದ್ದು ಈ ಜಾಗದಲ್ಲಿ. ಸೊ ಈ ಜಾಗ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಮಗಾಗಿರೋ ಒಂದು ಅನುಭವನೋ ಅಥವಾ ಬೇರೆ ಒಂದು ಪ್ರಾಬ್ಲಮ್ ಹೇಳ್ಕೊಳಕ್ಕಾಗಲ್ಲ. ಏನಾಯ್ತು, ಏನಾಗ್ತದೆ ಅಂತ ಕೂಡ ನಮ್ಗೆ ಅರ್ಥ ಆಗ್ತಲ್ಲ. ಸುಮಾರು ಒಂದು 8 ತಿಂಗಳು ಟೈಮ್ ತಗೊಂಡು ನಾವು ಒಂದು ಎಕ್ಸ್ಪೆರಿಮೆಂಟ್ನ ರೆಡಿ ಮಾಡಿದ್ವಿ, ಅದನ್ನ ಪರ್ಫಾರ್ಮ್ ಮಾಡಕ್ಕೆ ಹೋದ್ವಿ, ಬಟ್ ಅದು ಬೇರೆ ರೀತಿನೇ ಒಂದು ಎಫೆಕ್ಟ್ ನಮಗೆ ಮಾಡ್ತು. ಸೊ ಈ ಜಾಗದಲ್ಲಿ ನಮಗೆ ಇನ್ನು ಕನ್ಫರ್ಮೇಷನ್ ಸಿಗಲಿಲ್ಲ, ಬಟ್ ಬೇರೆ ಥರ ತುಂಬ ತೊಂದರೆ ಆಯಿತು. ಸೊ ಈಗ ಕುತ್ಕೊಂಡು ಸ್ಟಡಿ ಮಾಡ್ತೀವಿ, ಒಂದು ಫುಟೇಜಸ್ ನೋಡ್ತೀವಿ ಏನೇನಾಗಿದೆ ಅಂತ. ಬಟ್ ಒಂದಂತೂ ಹೇಳ್ತೇನೆ, ಈ ಜಾಗದಲ್ಲಿ ತುಂಬಾ ಒಂದು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಯಾಕಂದರೆ ತುಂಬ ದಿವಸ ಆದಮೇಲೆ ಈ ಥರ ಒಂದು ಅನುಭವ ನಮಗಾಗಿರೋದು. ನಮ್ಮ ಒಂದು ಟೀಮ್ ಮೆಂಬರು ತೀವ್ರವಾಗಿ ಒಂಥರ ತುಂಬ
ದೊಡ್ಡ ಪ್ರಾಬ್ಲಮ್ ಆಗಿದೆ. ಅವ್ರು ಸುಧಾರಿಸ್ಕೊಂತ ಇದ್ದಾರೆ. ಒಂದು ಇಲ್ಲಿ ಯಾರಿದ್ರು ಅವ್ರು ಬಂದು ಅವ್ರ ಕೈಯಲ್ಲಿ ಮಾತಾಡ್ಸಿದ್ರು ಇಲ್ಲಾಂದ್ರೆ ಒಂದು ಏನು ಮಾಡಿದ್ರು ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ಸಮಯ ನಮಗೆ ಸಿಕ್ಕಿಲ್ಲ. ಈಗ ಆದಷ್ಟು ಬೇಗ ನಾವು ಈ ಜಾಗ ಬಿಟ್ಟು ಹೊರಡ್ತಾ ಇದ್ದೀವಿ. ತಪ್ಪು ಮಾಡಿದ್ದೀವಿ ಅಂತ ಅನ್ಸ್ತದೆ ಈ ಜಾಗದಲ್ಲಿ. ನೋಡೋಣ, ಸ್ಟಡಿ ಮಾಡಿಬಿಟ್ಟು ಏನು ಮಾಡ್ಬೋದು ಅದಕ್ಕಂತೂ ನೋಡಿದ್ವಿ. ಫಸ್ಟು ನಮ್ಮ ಟೀಮ್ ಮೆಂಬರ್ ಏನಿದೆ ಅವ್ರನ್ನ ನಾವು ಒಂದು ಹಾಸ್ಪಿಟಲ್ ಇರೋ ಫಸ್ಟ್ ಏಡ್ ಏನಾದ್ರು ಮಾಡಬೇಕಾಗತ್ತೆ, ಕರ್ಕೊಂಡು ಹೋಗ್ತೀವಿ. ಸೊ ಇದು ನನಗೆ ಇದು ಆಗಿರೋ ಮೊದಲನೇ ಎಕ್ಸ್ಪೀರಿಯೆನ್ಸು ಟ್ರಾಪ್ಸ್ ಟೀಮ್ ಜೊತೆಗೆ. ಸುಮಾರು ಒಂದು 2 ಸೀಸನ್ನಿಂದ ವರ್ಕ್ ಮಾಡ್ತಾ ಇರೋ ವ್ಯಕ್ತಿ ಅವನು. ಅವನು ಇದ್ದಕ್ಕಿದಂಗೆ ಅವಾಗ ಅನ್ಕೋನ್ಸ್ ಒಂಥರ ಪ್ರೆಗ್ನೆಂಟ್ ಆಗಿ ಬಿದ್ದಾಗ ಹಿಂದೆ ಬ್ಯಾಗ್ ಸಪೋರ್ಟು ಗೋಡೆ ಇತ್ತು. ಸರಿ, ಅವನು ಅಟ್ಲೀಸ್ಟ್ ಅದು ಇನ್ನೂ ಬಗ್ತಾನೆ ಅಂದ್ಬಿಟ್ಟು ನಾನು ಹೋಗಿ ಅವನ ಕೈ ಹಿಡಿದು ಸ್ವಲ್ಪ ಎತ್ತಿ ನೀರಿಗೆ ಮುಖಕ್ಕೆ ನೀರಲ್ಲಿ ಹಾಕಿ ಒಂದೆರಡು ಸಲ ಕೆನ್ನೆನ ತಟ್ಟೆ. ತಟ್ಟಿದಾದಮೇಲೆ ಅವನು ಒಂದೆರಡು ಸೆಕೆಂಡ್ ಮಿನಿಮಮ್ ಒಂದು 5 ಸೆಕೆಂಡ್ ಅಷ್ಟೇ ಆದಮೇಲೆ ರಿಯಾಕ್ಟೇ ಬೇರೆ. ರಿಯಾಕ್ಟ್ ಯಾವ ಥರ ಆಗಿತ್ತು ಅಂದರೆ ಅವನು ನನ್ನೇ ಇಟ್ಕೊಂಡ್ಬಿಟ್ಟಿದ. ಈಸ್ ಏನೋ ಒಂದು ನಾನು ಅವ್ನಿಗೆ ಏನೋ ಒಂದು ಮೋಸ ಮಾಡಿದ್ದೀನಿ ಇಲ್ಲ ಏನೋ ಒಂದು ಜಸ್ಟ್ ಅಗೇನೆಸ್ಟ್ ಆಗಿ ನನ್ನೇ ಇಟ್ಕೊಂಡ್ಬಿಟ್ಟಿದ ಈ ಜರ್ಕಿನ್ ಕಾಲ್ನ ಇಟ್ಕೊಂಡು. ಸೊ ಅದನ್ನ ನಾನು ಅಲ್ಲಿಂದ ಅವನಿಂದ ಬಿಡಿಸ್ಕೊಂಡ್ಬಿಡೋದಕ್ಕೆ ನಮ್ಮ ಟೀಮರೆಲ್ಲ ಅವನ ಪರವಾಗಿ ಬಿಡಿಸಿ ಅದಕ್ಕೆ ಪ್ರಯತ್ನ ಪಟ್ಟನು. ಅವನ್ ಮಿರಾಕಲ್ ಹೇಳಬೇಕು, ಯಾಕೆಂದ್ರೆ ನಾನೊಬ್ಬ ಅವನೊಬ್ಬ ಅವ್ರ 4 ಜನ ಅವನ್ನ ಇಳಿತಾ ಇದ್ರು ಅವ್ನು ಬಿಡ್ತಾ ಇಲ್ಲ ನನ್ನ ಕುತ್ಕೆ ಪಟ್ಟಿ ಕಾಲದ. ಸೊ ತುಂಬಾ ಸ್ಟ್ರಗಲ್ ಮಾಡಿ ಅಂಡ್ ಅಲ್ಲಿಂದ ನಾನು ವಿಷಯ ಬಂದೆ ಅಂತ ಹೇಳ್ತೀನಿ. ಸೊ ಇಲ್ಲಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಡೆಫಿನೆಟ್ಲಿ ಇವರು ಇವತ್ತೇ ಬಂದಿರೋದು ನಮ್ಮ ಜೊತೆಗೆ. ಆಕ್ಚುಲಿ ನಾನು ಮಾತಾಡಿದ ಒಂದು ಕಮ್ಯುನಿಕೇಶನ್ ಒಂದು ರೀತಿಗೂ ಇವ್ರು ಮಾತಾಡಿದ ಒಂದು ರೀತಿಗೂ ನಾನೇ ತುಂಬ ಜೋರಾಗಿ ಮಾತಾಡಿದೆ. ಬಟ್ ಇವ್ರ ಮೇಲೆ ಏನಕ್ಕೆ ಅಟ್ಯಾಕ್ ಆಯಿತು, ಇವ್ರು ಆದ್ಮೇಲೆ ನನಗೆ ಅಟ್ಯಾಕ್ ಆಯಿತು. ನನ್ನ ಬೆನ್ನೆಲ್ಲ ತುಂಬ ಪರಿಚಯ ಹೋಗಿದೆ, ತುಂಬ ತೊಂದರೆ ಆಗಿದೆ ನನಗೂ. ಬಟ್ ಏನಕ್ಕೆ ಇದೊಂದು ನಮಗೊಂದು ಕ್ವಶನ್ ಆಗಿ ಹೊಡೆದ್ಬಿಡ್ತು. ಬಟ್ ಈ ಜಾಗದ ಬಗ್ಗೆ ನನಗೊಂದು ಅನಿಸಿದ ಪ್ರಕಾರ ಈ ಜಾಗ ಒಬ್ಬ ನಾನು ಹೆಸರು ಹೇಳಬಾರ್ದು, ಸೊ ಅವರು ಇವಾಗ ಬದುಕಿಲ್ಲ, ಸೊ ಅವರು ಇಲ್ಲಿ ಬಂದು ತೊಂದರೆ ಕೊಡ್ತಾಯಿದ್ದಾರೆ ಅಂತ ನಾನು ಆ ಜಾಗದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಿದಾಗೆ ನಮಗೆ ಈ ತೊಂದರೆ ಆಗಿತ್ತು. ಇದೊಂಥರ ತುಂಬ ಒಂದು ಬ್ಯಾಂಕ್ ಇದಾಗಿದೆ, ಈಗ ಟೈಮ್ ಕೂಡ ಆಗಿದೆ, ನಾನು ಮತ್ತೆ ಅಲ್ಲಿ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಸೊ ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿಬಿಟ್ಟಿದೆ. ನೋಡ್ಕೊಳ್ಳೋಣ ನಿಮ್ಗೇನು ತೊಂದರೆ ಆಗಿಲ್ಲ. ಅವಾಯ್ಡ್ ಮಾಡಿದ್ರೆ ಫಸ್ಟ್ ಅವರು ನಮ್ಮನ್ನು ಸೈನ್ ಕೊಟ್ಟರು, ನೋಡಿದ್ಯಾ ಅವ್ರು ಕೂತ್ಕೊಂಡಿದ್ದಾರೆ ಅಂದರು, ಸೈನ್ ಕೊಟ್ಟರು ನಾನು ಫಸ್ಟು ಸೈನ್ ಕೊಟ್ಟು ನೋಡು. ಪ್ರತಿ ಸಲ ನೋಡು ಫಸ್ಟ್ ನಾವು ಅವ್ರನ್ನ ವೀಡಿಯೋ ಮಾಡ್ಬೇಕಾದ್ರೆ ಸೇಮ್ ಕಾಯಿನ್ಸ್ ತೊಗೊಂಡು ನಾವು ಮತ್ತೆ ನಮಗೆ ಸ್ವಲ್ಪ ಸೌಂಡ್ ಕೊಡಿ ಏನಾದ್ರು ಇದು ಮಾಡಿ ಸೇಮ್ ಕಾಯಿನ್ಸ್ ತೊಗೊಂಡು ನೆಕ್ಸ್ಟ್ ಅಗೇನು ಅವ್ರು ನಮ್ಗೆ ಫಸ್ಟು ಅಂದ್ರೆ ಹೇಳೋದು. ಅವಾಗ ನಾವು ತಿಳ್ಕೊಬೇಕು ಅಗೇನ್ ಅವ್ರು ನೆಕ್ಸ್ಟ್ ಟೈಮ್ ಅವ್ರು ಬಂದ ತಕ್ಷಣ ನೋಡು ನಾವೇನೋ ಒಂದು ಕ್ಯಾಂಡಲ್ ಹಾರಿಸಿ ಅಥವಾ ಏನಾದ್ರು ಸೈನ್ ಮಾಡಿ ಅಂದರೆ ನಾವು ಅನಿಸಿದ 4 ಕ್ಯಾಂಡಲ್ ಇಲ್ಲ, ಇಡೀ ಇದೇ ಇಲ್ಲ ನೋಡು. ನಿಮ್ಮೆಣ್ಣೆ ಅನಿಸು, ನಿಮ್ಮೆಣ್ಣೆ ಎಲ್ಲಿ ಇರೋದು ನಿಮ್ಮೆಣ್ಣೆ? ಹಲೋ, ಯಾವಾಗ ಪ್ರವೀಣ್ ತಲೆ ಪಕ್ಷಿ ಶಕ್ತಿ ನಂಬ್ಕೆ ಬಿಟ್ಟು ಶಕ್ತಿ, ನಾನು ಅವ್ರ ಕೈನ ಹಿಂಗೆ ಹಿಡ್ದಿನಿ ಒಂದು ಕೈಗೆ, ನಾನು ಹಿಂಗೆ ಹಿಡ್ದಿನಿ ಒಂದು ಕೈನ, ಅವರು ನನ್ನ ಇಡೀ ಬಾಡಿನ ಹೇಳ್ಕೊಂಡು ಈ ಬರೀ ಇಷ್ಟು ಇದರಲ್ಲಿ ನನ್ನ ಕೈನ ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾರೆ, ಅದನ್ನು ಹಿಂಗೆ ಇಟ್ಕೊಂಡಿದ್ದೆ ಆಯಿತು. ಸಕ್ಕ ಶಕ್ತಿ ಇರೋ ಸ್ವಲ್ಪ ಮಾತ್ರ ಅಟ್ಯಾಕ್ ಆದ್ಮೇಲೆ ಆ ಎನರ್ಜಿಗೆ ಇನ್ನೊಂದು ಎನರ್ಜಿ ಸೇರ್ಕೊಂಡಿರ್ತಾರೆ. ಇವ್ರು ವೀಕ್ನೆಸ್ ಬಿಟ್ಕೊಟ್ಟಾಗಲೇ ಅದು ಇನ್ನೊಂದು ಅವ್ರು ಪ್ರವೀಣ್ ಅವ್ರಿಗೆ ಇಲ್ಲೇನೋ ಸ್ವಲ್ಪ ಪೇನ್ ಆಗ್ತಿದೆ ಅವ್ರಿಗೆ. ಅವರು ನನ್ನ ಕೇಳಿದ್ರು, ಅವ್ರು ಯಾರು ನಂಗೆ ಯಾರಾದ್ರು ಹೊಡೆದ್ರ, ನಂಗೆ ಯಾರಾದ್ರು ಹೊಡೆದ್ರ, ಏನಾಯ್ತು ನಂಗೆ ಏನಾಯ್ತು ಅಂತ ಅವ್ರು ನನ್ನ ಕೇಳ್ತಾರ. ಅವರು ಅದು ಏನಾದ್ರು ಹೋಗೋದು ಈಚೆ ಬರೋದು ಪೇನ್ ನಾರ್ಮಲ್ ಬಂದೇ ಬರುತ್ತೆ. ಏನು ಹೇಳ್ತೀರ? ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ಗಿಂತ ನಿಮ್ಗಳ್ಗೆ ಆಗಿದ್ದ ಅನುಭವ ಆ ವಿಡಿಯೋ ನೋಡಿ, ಸೊ ಇದು ನಿಜನ ಸುಳ್ಳ ಓಪನ್ ಆಗಿ ಹೇಳ್ಬೇಕು, ಇದು ನಿಜನ ಸುಳ್ಳ ಒಂದು ತಿಳ್ಕೊಳ್ಳೋ ಅಂತ ನಾನು ಇವಾಗ ಎಂಟ್ರಿ ಆದ್ರೆ. ಸೊ ಎಂಟ್ರಿ ಆದಾಗ ನಾನೇ ಕೂತ್ಕೊಂಡಿದ್ನಲ್ಲ ಕಣ್ಣಾರೆ ನೋಡ್ದಲ್ಲ, ಫಸ್ಟ್ ಟೈಮ್ ಕೂತ್ಕೊಂಡಿದ್ದೆ ಅಂತ 4-6 ಜನಕ್ಕೆ ಏನು ಅಂತ ಎಕ್ಸ್ಪೀರಿಯೆನ್ಸ್ ಬರಲಿಲ್ಲ. ಯಾವಾಗ ನಾವು ಸ್ಪೇಸ್ ಚೇಂಜ್ ಮಾಡಿದ್ವಿ, ಪ್ರವೀಣ್ಗೆ ಡೆಡ್ಡಿ ಆಪೋಸಿಟ್ ಆಗಿ ನಾನು ಬಂದು ನೀವು ಐ ಕಾಂಟ್ಯಾಕ್ಟ್ ಕೊಟ್ರಿ. ಸೊ ಆಕ್ಚುಲಿ ಇನ್ನೊಂದೇನು ಅಬ್ಸರ್ವ್ ಮಾಡಿದ್ರ, ನಾವು ಇವನು ಕಮ್ಯುನಿಕೇಶನ್ ಮಾಡಿದಾಗ ನೋ ರೆಸ್ಪಾನ್ಸ್, ನೀವು ಮಾತ್ರ ರೆಸ್ಪಾನ್ಸ್ ನೋಡಿದ್ರ, ನೀವು ಸ್ಟಾರ್ಟಿಂಗ್ ನೋಡಿದ್ರ ಬರೋಕ್ಕಿಂತ ಮುಂಚೆ ನಿಮ್ಮೆಣ್ಣೆ ಹೆಂಗೆಲ್ಲ ಬಿಟ್ಟು ನೀವೇನಂದ್ರೆ ಇವರೆಲ್ಲ ಇಲ್ಲಿ ಇರ್ಬೇಕಾದ್ರೆ ನೀವು ಅಲ್ಲಿ ಬರ್ಬೇಕಾದ್ರೆ ನನಗೆ ಅದ್ರ ಬಗ್ಗೆ ಮಾತಾಡಿ, ಹೌದು ನೀವು ಹೇಳಿದ್ರಿ, ನಾವು ನಿಮ್ಮ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ಏನಾಯ್ತು ಅವ್ರಿಗೆ ಆಗ್ತಾ ಇಲ್ಲ ಅಂತೆ, ತುಂಬ ತೊಂದರೆ ಆಗ್ತದೆ ಅಂತ, ಒಂಥರ ಇನ್ಕಂಫರ್ಟಬಲ್ ಫೀಲ್ ಆಗ್ತದೆ ಅಂತ. ಆದಷ್ಟು ಬೇಗ ಜಾಸ್ತಿ ಇಲ್ಲಿ ಮಾಡೋದು ಬೇಡ, ನಮ್ಮನ್ನ ಬಿಟ್ಟು ಇಲ್ಲಿ ಬೇರೆ ಯಾರಾದ್ರೂ ಇದ್ದೀರಾ?